ಇಲ್ಲಿ ಮ್ಯಾಲೆ ನಿಂತು ಆ ಸೇನಾಧಿಪತಿ ಆಗಲಿ ರಾಜರಾಗಲಿ ರಾಣಿಯರಾಗಲಿ ಅವ್ರನ್ನ ಕುರಿತು ಹೇಳ್ತಿದ್ರು, ಏನು ಸಂದೇಶ ಕೊಡಬೇಕು ಮೇಲೆ ನಿಂತು ಕೊಡ್ತಿದ್ರು. ಕರಿಯೋಕೆ ಆಮೇಲೆ ಅಲ್ಲಿಂದ ಅವರು ಭಾಷಣ ಮಾಡ್ತಿದ್ರು, ಅವ್ರು ಅವ್ರಿಗೆ ಏನು ಹೇಳಬೇಕಾಗಿದ್ದನ್ನು ಅವ್ರು ಹೇಳ್ತಿದ್ರು. ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ದಾರಾದಿಗಳೇ, ನಿಮಗೆ ಕೊಡಬೇಕು ಕಪ್ಪ. ಅರಳೆಕಟ್ಟೆ ಕಿತ್ತೂರು, ಅರಳೆಕಟ್ಟೆ ಇದು ಅರಳಿ ಮರ ಕೌದುಂಬರ ಗಿಡ ಅಂತಾರೆ, ಕೌದುಂಬರ ಅಲ್ಲ ಅದ್ರ ಕಟ್ಟೆ, ಅದಕ್ಕೆ ಈ ಸರ್ಕಲ್ಗೆ ಅರಳೆಕಟ್ಟೆ ಸರ್ಕಲ್. ಅರಳೆಕಟ್ಟೆ ವೃತ್ತ ಹೌದು ಅದು ಹೇಳಿದ್ರು. ಬನ್ನಿ ಸರ್ ಕೋಟೆಗೋಣ, ಕೋಟೆಗೋಣ ಬನ್ನಿ, ಚೆನ್ನಮ್ಮರ ಕಿತ್ತೂರು ಕೋಟೆಗೆ ಸ್ವಾಗತ ಎಲ್ಲರಿಗೂ. ಉಮೇಶ್ ಅವರು, ಉಮೇಶ್ ಅವರು ಕಿತ್ತೂರಿನ ಕಲಾಮಾಧ್ಯಮದ ವೀಕ್ಷಕರು, ಸಿಕ್ಕರು, ಬಹಳ ಸಂತೋಷ. ಏನು ಕೆಲಸ ಮಾಡ್ತೀರಿ? ನಾವು ಪೇಂಟರ್ ಕೆಲಸ ಮಾಡ್ತೀವಿ, ಪೇಂಟಿಂಗ್ ಕೆಲಸ. ನಿಮ್ಮ ವಿಡಿಯೋಗಳನ್ನೆಲ್ಲ ನೋಡ್ತೀವಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇವ್ರ ಬಗ್ಗೆ ಮತ್ತು ಮೊನ್ನೆ ಸೂಡಿ ಸೂಡಿ ಎಲ್ಲ ನೋಡ್ತಿರ್ತೀವಿ, ಎಲ್ಲ ಭಾಳ ಚೆನ್ನಾಗಿ ಬರ್ತದೆ. ಆಮೇಲೆ ಎಲ್ಲ ಫಿಲ್ಮ್ ಆ್ಯಕ್ಟ್ರೆಸ್ಗಳದ್ದು ಹಿನ್ನೆಲೆ ಎಲ್ಲ ಹೇಳ್ತಿರಲ್ಲ, ಉಮೇಶ್ ಅವ್ರದ್ದು ಆಯಿತು, ಬ್ಯಾಂಕ್ ಅವ್ರದ್ದು, ಇವ್ರದ್ದೆಲ್ಲ ಭಾಳ ಚೆನ್ನಾಗಿ ಬರ್ತದೆ. ಪ್ರತಿಯೊಂದು ವಿಡಿಯೋನು ತಪ್ಪೇ ನೋಡ್ತೀವಿ. ನಿಮ್ಮೂರ್ದು ಬರುತ್ತೆ ನೋಡಿ. ಹಾಂ, ಈಗ ಒಳಗೆಲ್ಲ ಮ್ಯೂಸಿಯಂ ಇದೆ, ಕೋಟೆ ಇದೆ, ಧ್ರುವ ನಕ್ಷತ್ರ ವೀಕ್ಷಣಾಲಯ ಇದೆ, ಅದೆಲ್ಲ ನೋಡ್ಕೊಳ್ಳಿ. ರಾಜಗುರು ಸಂಸ್ಥಾನ ಕಲ್ಮಠ, ರಾಜರ ಗೋರಿಗಳು, ಆಮೇಲೆ ಚೌಕಿ ಮಠ ಅಂತ ಹೇಳಿದೆ, ಚೌಕಿ ಮಠ, ಹಾಂ, ಆ ರಾಜಗುರುಗಳ ಗೋರಿಗಳು ಅಲ್ಲಿವೆ, ಅವೆಲ್ಲ ನೋಡ್ಕೊಂಡು ಹೋಗಿ. ಎಸ್, ಇಲ್ಲಿಂದ ನಂದಗಡ, ಮಂಗಳೂರು ರಾಯಣ್ಣನ ಗಲ್ಲಿಗೇರಿ ಸ್ಥಳ, ನಂದಗಡ, ಹಾಂ, ನಂದಗಡದಲ್ಲಿ ಎರಡಿವೆ, ಒಂದು ಸಮಾಧಿ ಸ್ಥಳ, ಜನ ಎಲ್ಲ ಅಲ್ಲೇ ಹೋಗ್ತಾರೆ, ಸಮಾಧಿ, ಆ ಗಿಡ, ಹಾಂ, ಅದಷ್ಟೇ ನೋಡಿ ಬರ್ತಾರೆ. ಆದರೆ ನೀಣಿಗೆ ಹಾಕಿದ ಗಿಡನೂ ಇದೆಯಲ್ಲ, ನೇಣಿಗೆ ಹಾಕಿದ ಮರ, ಹೌದಾ, ಅಲ್ಲಿಗೆ ಯಾರು ಹೋಗೋದಿಲ್ಲ, ಅಲ್ಲಿ ಹೋಗಿ ಕೇಳಿ, ಅದನ್ನು ತೋರಿಸ್ತಾರೆ, ಅದನ್ನು ನೋಡ್ಕೊಂಡು ಬಿಡಿದ್ರೆ ಬನ್ನಿ ನಮ್ಮ ಜೊತೆ ಒಂದಿನ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಕಿತ್ತೂರಿನ ಕೋಟೆಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ. ಸ್ನೇಹಿತರೆ, ನಾವು ಈಗ ಕೋಟೆಯ ಪ್ರಾರಂಭದ ದ್ವಾರದಲ್ಲಿದ್ದೇವೆ. ಸರ್, ಪ್ರಾರಂಭದಲ್ಲೇ ನೋಡಿ ಎಷ್ಟು ರೋಚಕವಾದ ವಿಷಯ ಇದೆ ಇಲ್ಲಿ. ಏನು ಅಂತಂದರೆ, ಕೋಟೆಯ ರಕ್ಷಣೆಗಾಗಿ ಇದ್ದಂತಹ ಕಂದಕ ಇದು ಅಲ್ವಾ ಸರ್? ಹೌದು. ಅಂದರೆ ಇದು ಶತ್ರುಗಳ ದಾಳಿಯನ್ನು ತಡೆಯೋಕೆ ಮಾಡುವಂಥ ತಂತ್ರ ಇದು. ಏನಾದರೂ ಮಾಹಿತಿ? ಹೌದು, ಇದು ಎಲ್ಲೆಲ್ಲಿ ಕೋಟೆಗಳು ಆಳರಸರು ಕೋಟೆಗಳು ನಿರ್ಮಾಣ ಮಾಡಿದ್ದಾರೋ ಅಲ್ಲೆಲ್ಲವೂ ಕೋಟೆಯ ಪ್ರಧಾನ ಗೋಡೆ ಹೊರಗೋಡೆ ಬಿಟ್ಟು ಒಂದಿಷ್ಟು ಅಂತರದಲ್ಲಿ ಇಂಥ ಒಂದು ಕಂದಕ ತೋಡ್ತಿದ್ರು. ಯಾರೇ ಶತ್ರುಗಳು ದಾಟಿ ಬರದ ಹಾಗೆ ಇದರಲ್ಲಿ ವಿಷಚರಗಳನ್ನು ಬಿಡ್ತಿದ್ರು, ವಿಷಪೂರಿತ ಹಾವುಗಳು ಇಂಥವೆಲ್ಲ, ಕೆಲವೊಂದು ಮೊಸಳೆಗಳು ಇವನ್ನೆಲ್ಲ ಇದರಲ್ಲಿ ಬಿಟ್ಟು ಅದು ಒಂದು ಸಂರಕ್ಷಣೆ ಭಾಗ, ಕೋಟೆಯ ಸಂರಕ್ಷಣೆ ಭಾಗ ಆಗಿ ಎಲ್ಲ ಕೋಟೆಗಳಿಗೂ ಇಂಥ ಒಂದು ಕಂದಕ ತೋಡಿ ಇದರಲ್ಲಿ ನೀರು ನಿರಂತರ ಇರುವಂತ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ, ಆ ಜಲಚರಗಳು ವಿಷಜಂತುಗಳನ್ನು ಇದರಲ್ಲಿ ಹಾಕಿ ಯಾರು ವೈರಿಗಳು ಬರದ ಹಾಗೆ ರಾತ್ರಿ ಹೊತ್ತು ಕೂಡ ಬರದ ಹಾಗೆ ಒಂದು ಕಾಯ್ದುಕೊಂಡಂತ ಸಂರಕ್ಷಣಾ ವ್ಯವಸ್ಥೆ. ಇವತ್ತು ಈ ಕಂದಕಗಳಿಗೂ ಮಹತ್ವ ಇದೆ. ಸರ್ಕಾರ ಈ ಕಂದಕಗಳನ್ನು ಕೂಡ ಇದನ್ನ ಅಭಿವೃದ್ಧಿ ಪಡಿಸಿ ಮಾದರಿಯಾಗಿ ಮುಂದಿನ ಮಕ್ಕಳಿಗೆ ಇತಿಹಾಸದ ಬಗ್ಗೆ ಕೋಟೆ ಬಗ್ಗೆ ತೋರಿಸುವಾಗ ಮಾದರಿಯಾಗಿ ಆದರೂ ಇವನ್ನ ಉಳಿಸಬೇಕು ಸರ್ಕಾರ. ಇದಕ್ಕೇನು ದೊಡ್ಡ ಮೊತ್ತದ ಬಜೆಟ್ ಏನು ಬೇಕಾಗಿಲ್ಲ, ಸುಮಾರು ಒಂದು ಎಷ್ಟೋ ಒಂದು ನೂರು ಫೋಟೋ ಜನ ಆಚೆ ಈಚೆ ಸುವ್ಯವಸ್ಥಿತವಾಗಿಟ್ಟರೆ ಮಕ್ಕಳಿಗೆ ಆ ಕಂದಕದ ಮಹಿಮೆ, ಅದರ ಪಾತ್ರ, ಅದರ ಪಾತ್ರ ಏನು, ಮಕ್ಕಳಿಗೆ ಐತಿಹಾಸಿಕ ಒಂದು ಕುರು ಹಾಗೆ ಐತಿಹಾಸಿಕ ಹಿಂದಿನ ಒಂದು ಅವರ ಆಲೋಚನೆ ಸಂರಕ್ಷಣೆ ಹಾಗೆ ಮಾಡಿದಂಥ ಆಲೋಚನೆಗಳು ಮಕ್ಕಳಿಗೆ ತಿಳಿತಾರೆ. ಏನು ಮಾಡ್ಬೋದು, ಇತಿಹಾಸದ ಜ್ಞಾನ ಹೆಚ್ಚಾಗುತ್ತೆ. ಏನು ಮಾಡ್ಬೋದು ನನಗನ್ಸುತ್ತೆ ಸರ್, ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ, ಹೌದು, ಒಂದು ಮಾದರಿ ಆಗಿ ನೀರು ನಿಲ್ಲಿಸಿ, ಹೌದು, ನೀರು ನಿಲ್ಲಿಸಿ, ಹೌದು, ಹೀಗಿರ್ತಿತ್ತು ನೋಡಿ, ಹೀಗಿರ್ತಿತ್ತು ಅನ್ನುವುದನ್ನು ತೋರಿಸಿದ್ರೆ ಹೆಚ್ಚು ಅರ್ಥಪೂರ್ಣವಾಗಿರುತ್ತೆ. ಆಮೇಲೆ ಪ್ರವಾಸೋದ್ಯಮನು ಕೂಡ ಅಭಿವೃದ್ಧಿ ಆಗುತ್ತೆ, ಟೂರಿಸಂ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ. ಅವೆಲ್ಲ ಇವು ಏನದಾವಲ್ಲ, ಪ್ರಾಚ್ಯ ವಸ್ತು ಸಂರಕ್ಷಣೆ ಇಲಾಖೆ ಇಲಾಖೆ ಮುತುವರ್ಜಿ ವಹಿಸಿ ಈ ಕಂದಕಗಳನ್ನು ಜೀರ್ಣ
ಜೀರ್ಣೋದ್ಧಾರ ಮಾಡಿ ಅಲ್ಲಿ ಒಂದು ಚಿಕ್ಕ ಬೋರ್ಡ್ ಹಾಕಬೇಕು, ಮಕ್ಕಳಿಗೆ ತಿಳಿಯೋ ಹಂಗೆ. ನಮ್ದು ಜೀವನ ಮುಗಿತೋ, ಮಕ್ಕಳು ಮುಂದಿನ ಇತಿಹಾಸ ಅವ್ರಿಗೆ ಗೊತ್ತಾಗಬೇಕು. ಇಲ್ಲಾದ್ರೆ ಇವತ್ತಿಲ್ಲ ನಾಳೆ ಏನಾಗ್ತಾರೆ, ಇಲ್ಲಿ ಏನೋ ಒಂದು ಸಂರಕ್ಷಣೆ ಆಗೈತೆ ಹಾಕಿದ್ದಾರೆ ಇಲ್ಲೆಲ್ಲ, ಇಲ್ಲಿ ಏನ್ಕೃತ ಅಂತ ಆಗಬಾರ್ದು, ಅತಿಕ್ರಮಣ ಆಗಬಾರ್ದು ಅಂತ ಹೇಳಿ. ಆದರೆ ಎಲ್ಲ ಕಡೆ ಈ ಥರದ ವ್ಯವಸ್ಥೆ ಇರೋಲ್ಲ. ಇವು ಏನಾಗ್ತವೆ, ಮುಚ್ಚಿ ಒತ್ತುವರಿಯಾಗಿ ವಿಜಾಪುರ, ಈಗ ಒತ್ತುವರಿಯಾಗಿ ಅದೆಲ್ಲ ಮನೆಗಳು ಮತ್ತೊಂದು ಎಲ್ಲ ಆಗಿ ಕುರುಗಳು ನಾಶ ಆಗಿ ಹೋಗ್ತವೆ. ಆಮೇಲೆ ಈ ಕಂದಕದ ಮಹಿಮೆ ಹುಡುಗರಿಗೂ ಗೊತ್ತಾಗೋದಿಲ್ಲ, ಇದು ಯಾವುದೋ ತೆಗ್ ಅಂತ ತಿಳ್ಕೊತಾವೆ. ಹೌದು, ಅದಕ್ಕೆ ಹಿಂದಿರೋ ಐತಿಹಾಸಿಕ ಒಂದು ವಿಚಾರ ಮಹತ್ವ, ಯುದ್ಧ ರಣತಂತ್ರದ ಒಂದು ಹಿನ್ನೆಲೆ ಭಾಗ, ಅದರ ವಿಚಾರ ಈ ಕಂದಕಲಿಂದನ ಪ್ರಾರಂಭ ಆಗ್ತೈತೆ. ಅದಕ್ಕೆ ಈ ಪ್ರಾಚ್ಯ ವಸ್ತು ಇಲಾಖೆಯವರು ಕಂದಕಗಳನ್ನು ಸ್ವಚ್ಛ ಮಾಡಿ ಅಲ್ಲಿ ಒಂದು ಬೋರ್ಡ್ ನಿಲ್ಲಿಸಿ ಮಕ್ಕಳಿಗೆ ತಿಳಿಯೋ ಹಾಗೆ ದೊಡ್ಡ ಅಕ್ಷರದಲ್ಲಿ ಬರೆಸಿ ಒಂದು ಸ್ವಲ್ಪ 100-200 ಫೋಟೊ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛಾಗಿ ಅದ್ರಾಗ ನೀರು ತುಂಬಿ ಅದಕ್ಕೆ ಒಂದು ಇದು ಮಾದರಿಯಾಗಿ ನೋಡಾಗ ತಿಳುವಳಿಕೆ ಐತಿಹಾಸಿಕ ತಿಳುವಳಿಕೆ ಹುಡುಗರಿಗೂ ಬರುವಂಥ ವ್ಯವಸ್ಥೆ ಮಾಡಬೇಕು. ಅವಾಗ ಏನಾಗುತ್ತೆ ನನಗನ್ಸುತ್ತೆ ಸ್ನೇಹಿತರೆ, ಇತಿಹಾಸದ ಬಗ್ಗೆ ನಾವು ಭಾಳ ಜನಕ್ಕೆ ಆಸಕ್ತಿ ಇಲ್ಲ, ನಾವೇನು ದೂರ ಹೇಳ್ತೀವಲ್ಲ ಅವಾಗ ಆಸಕ್ತಿ ಬರುತ್ತೆ. ಆ ಥರ ಮಾಡಿದಾಗ ಸುಮ್ಮನೆ ಏನೋ ಹಳ್ಳ ಬಿದ್ದಿದೆ, ಗುಡ್ಡಿ ಬಿದ್ದಿದೆ, ಬಿಡಿ ಗಿಡ ಬೆಳ್ಕೊಂಡಿದೆ ಅಂತ ಹೋಗೋ ಬದಲು, ಓ ಇಲ್ಲೇನೋ ನೀರಿದೆ, ಇಲ್ಲೇನೋ ಇದಿದೆ ಅಂಥೇಳಿ ಬೋರ್ಡ್ ಹಾಕಿ ಇಲ್ಲೊಬ್ಬ ಗೈಡ್ ಅಂತ ಯಾರನ್ನೋರು ಇದ್ದರೆ ಅವ್ರು ಬಂದು ಅದ್ರ ವಿವರಣೆ ಕೊಟ್ಟರೆ ಅವಾಗ ಏನಾಗುತ್ತೆ ನಮ್ಗೆ ಹೆಚ್ಚು, ಓ ನಾವು ಇವತ್ತು ಹೀಗೆ ಬದುಕ್ತಾ ಇದ್ದೀವಿ, ನಮ್ಮ ಹಿಂದಿನವ್ರು ಹೇಗೆ ಬದುಕಿದ್ರು ಒಂದು ಕಾಲದಲ್ಲಿ ಅಂತನ್ನುವ ಒಂದು ಅರಿವು ನಮಗೆ ಬರುತ್ತೆ. ಆಗ ನಮಗೆ ಅವ್ರ ಬಗ್ಗೆ ಪ್ರೀತಿ ಗೌರವ ಅಭಿಮಾನ ಎಲ್ಲ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಈ ಕೋಟೆಯ ಒಂದು ವಿವರಣೆ ಏನು ಕೊಡೋ ಗೈಡ್ಗಳಿರ್ತಾರಲ್ಲ, ಆ ಗೈಡ್ ಅವ್ರಿಗೂ ಹೇಳಬೇಕು, ನಿನ್ನ ಏನು ನೀ ಹೇಳೋದು ವಿವರಣೆ ಈ ಕಂದಕಲಿಂದನೇ ಪ್ರಾರಂಭ ಆಗಿ ಒಳಗೆ ಹೋಗಬೇಕು. ಅದಕ್ಕೆ ಅಷ್ಟೊಂದು ಮಹತ್ವದ ಪಾತ್ರ ಈ ಕಂದಕಗಳಿಗೆ ಇರುತ್ತೆ ನೋಡಿ. ಅವಾಗ ರಕ್ಷಣೆಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು, ಇದನ್ನ ಯಾರು ಸುಮ್ಮನೆ ಹಾರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೂರು ವರ್ಷದ ಹಿಂದೆ ಇದ್ದಂತ ಈಗ ಮುಚ್ಚಿ ಇಷ್ಟ ಐತೆ ಅಂದ್ರೆ ಮೊದಲು ಎಷ್ಟು ಹೆಂಗೆ ಎಷ್ಟು ಆಳ ಎಷ್ಟು ಆಗಲೇ ಇರಬೇಡ ಅಲ್ವಾ ಸರ್? ಓ 200 ವರ್ಷದಿಂದ ಈಗಲೇ ಎಷ್ಟು ಉಳಿದಿದೆ, ಇಷ್ಟೇ ಉಳಿದಿದೆ. ಆಮೇಲೆ ಅಲ್ಲೇ ವಿಷಜಂತುಗಳು ಜಲ ಎಲ್ಲರೂ ನೀವು ಹೇಳ್ದಾಗೆ ಮೊಸಳೆ, ಹಾವುಗಳು, ದೊಡ್ಡ ದೊಡ್ಡ ಹಾವುಗಳು ಮತ್ತೆ ಏಡಿಗಳು, ದೊಡ್ಡ ದೊಡ್ಡ ಏಡಿಗಳು ಎಲ್ಲ ವಿಷಜಂತುಗಳನ್ನು ಇಲ್ಲಿ ಬಿಟ್ಟು ಶತ್ರುಗಳ ರಕ್ಷಣೆ ಆಗಲಿ, ರಾತ್ರಿ ಕೂಡ ಅವರು ಬರಬಾರದು ಅನ್ನುವಂಥ ಉದ್ದೇಶ ಆ ರಣತಂತ್ರ ನೀತಿಯೊಳಗೆ ಇಲ್ಲಿಂದ ಪ್ರಾರಂಭ ಆಗ್ತದೆ. ಕೋಟೆಯ ರಕ್ಷಣೆ ವ್ಯವಸ್ಥೆ ಇದು ಸರ್. ಬನ್ನಿ ಸರ್. ತಾವು ಕಿತ್ತೂರು ಟ್ಯಾಕ್ಸಿ? ಓಕೆ ಓಕೆ. ಸ್ನೇಹಿತರೆ ಭಾಳ ಮುಖ್ಯವಾಗಿ ತಿಳ್ಕೊಳ್ಳೋಣ, ಇದರ ಕಿತ್ತೂರು ಕೋಟೆಯನ್ನು ನೀವು ನೋಡೋಕೆ ಬರ್ತೀರಿ ಅಂತಂದರೆ ಬರ್ಬೋದು, ಸ್ವಾಗತ ಎಲ್ರಿಗೂ. ಬೆಳಗ್ಗೆ 10:00 ಸಂಜೆ 5:30 ಈ ಕೋಟೆ ತೆರೆದಿರುತ್ತೆ. ಸೋಮವಾರ ರಜಾ ದಿನ ಹೇಳ್ಬಿಡ್ತೀನಿ ಮೊದಲು, ಭಾನುವಾರ ರಜಾ ಇಲ್ಲ, ಶನಿವಾರ ಭಾನುವಾರ ರಜಾ ಇಲ್ಲ, ಪ್ರವಾಸಿಗರು ಬರ್ಬೋದು. ಸೋಮವಾರ, ಎರಡನೇ ಶನಿವಾರ ಮತ್ತು ಸಾರ್ವತ್ರಿಕ ರಜಾ ದಿನ ಅಂದರೆ ಸೋಮವಾರ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಈ ನಮ್ಮ ಡಿಕ್ಲೇರ್ಡ್ ಹಾಲಿಡೇಸ್ ಇದಾವಲ್ಲ, ಗೌರ್ಮೆಂಟ್ ಹಾಲಿಡೇಸ್, ಈಗ ಉದಾಹರಣೆಗೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ, ಈ ಥರದ್ದು ಕೆಲವು ಹಬ್ಬಗಳು ಆವಾಗ ರಜಾ ಇರುತ್ತೆ. ಸೊ ನೋಡ್ಕೊಂಬನ್ನಿ, ಶನಿವಾರ ಭಾನುವಾರ ಮುಕ್ತವಾಗಿರುತ್ತೆ, ಎಲ್ಲರೂ ಬಂದು ನೋಡಿ ನಮ್ಮ ಕಿತ್ತೂರಿನ ಕೋಟೆಯನ್ನು. ಬನ್ನಿ ಸರ್. ಈ ಕೂಡ ವಸ್ತೆ ಅನ್ಸುತ್ತೆ ಸರ್, ಇದು ಇದು ಇವೆಲ್ಲ ಈ ಗೇಟ್ ಎಲ್ಲ ವಸ್ತೆ. ಹಾಂ ಸರ್, ಈಗ ಇದು ಕೋಟೆ? ಹೌದು, ಇಷ್ಟು ಕೋಟೆ ಗೋಡ. ಹೌದು, ಕೋಟೆ ಗೋಡೆ ಇದು. ಹೌದು ಸರ್, ಇಷ್ಟು ಅಂದರೆ ಇದರಲ್ಲಿ ಮಧ್ಯೆ ಮಧ್ಯೆ ಬತ್ತೇರಿ ಅಂತ ಇರ್ತಾವ. ಬತ್ತೇರಿ ಬತ್ತೇರಿ ಅಂದರೆ ಅಲ್ಲಿ ಕಾಣ್ತೈತೆ ನೋಡ್ರಿ. ಹಿಂಗ ಉಬ್ಬಾಗಿ ಮೊದಲೊಂದು ಅಲ್ಲಿಂದ ತುಪ್ಪಾಕಿ ಅಥವಾ ಶಸ್ತ್ರಾಸ್ತ್ರಗಳ ಅಲ್ಲೇ ಇದ್ದು ಹಿಂಗ ವೈರಿಗಳನ್ನ ಎದುರಿಸುವಂತ ಅವು ಬತ್ತೇರಿ ಮೇಲೆ ನಿಂತು. ಉಗ್ರಾಣ ಅಲ್ಲ, ಬತ್ತೇರಿ ಮೇಲೆ ನಿಂತು ವೈರಿಗಳನ್ನ ಸಂಹಾರ ಮಾಡುವಂತ ಬತ್ತೇರಿಗಳು. ಅಂದ್ರೆ ಇಷ್ಟ ಯಾಕೆ ಆಗಲಿಟ್ರು ಇದನ್ನಂತಂದ್ರೆ ಮೇಲೆ ತೋಪುಗಳು ಅಡ್ಡಾಡಬೇಕು, ತೋಪುಗಳ ಗಾಲಿಗಳು, ಗಾಲಿಗಳು ಗಾಡೆ ಗಾಡೆ ಅಂತ ಮಾಡಿರ್ತಾರಲ್ಲ ಅದು, ಅಂಥವೆಲ್ಲ ಸಲಕರಣೆಗಳು ವಾಹನಗಳು ಮೇಲೆ ಅಡ್ಡಾಡಬೇಕು. ಆಮೇಲೆ ಭಟ್ರು ಕಾಯೋರಿಗೆ, ಆಮೇಲೆ ಚಿಕ್ಕ ಪುಟ್ಟ ಸರ್ದಾರರು ಸೇನಾಪತಿಗಳು ಅಲ್ಲಿ ಮೇಲೆ ಹೋಗುವಂಥ ಒಂದು ರಥದ ವ್ಯವಸ್ಥೆ, ಅವ್ರು ಹೋಗುವಂಥ ವಾಹನದ ವ್ಯವಸ್ಥೆ ಸಲುವಾಗಿ ಇಷ್ಟು ಅಗಲ ಇಟ್ಟಿದ್ದಾರೆ ಅವರು ಕೋಟೆ. ಅಂದರೆ ಒಂದು ವೆಹಿಕಲ್ ಹೋಗೋಷ್ಟು ಜಾಗ ಮಾಡಿದ್ದಾರೆ, ಜಾಗ ಮಾಡಿದ್ದಾರೆ. ಜೊತೆಗೆ ಯಾವುದೇ ಹೊರಗಿನಿಂದ ದಾಳಿ, ತೋಪಿನ ದಾಳಿ, ಗುಂಡು ತಡೆಯುವಷ್ಟು ದಪ್ಪ ಇರಬೇಕು ಗೋಡೆ. ಓಹೋ, ತೆಳ್ಳಗಿದ್ರೆ ಅದು ಒಂದು ಗುಂಡು ಹೊಡೆದ್ರೆ ಅದು ಹೊರದೋಗುತ್ತೆ, ಹೊರದು ಹೋಗ್ತೈತೆ. ಅದು ಏನು ಆಗಬಾರ್ದು ಅನ್ನೋಂಥ ದೃಷ್ಟಿಯೊಳಗೆ ಇಷ್ಟು ಅಗಲ, ಇಷ್ಟು ದಪ್ಪ ಇಟ್ಟು, ಇಷ್ಟು ಭದ್ರವಾಗಿ ಸುಭದ್ರವಾದ ಭದ್ರವಾಗಿ ಕೋಟೆ ಗೋಡೆ ಕಟ್ಟಿಸ್ತಿದ್ರು. ಬರೀ ಕಲ್ಲೇ? ಹೌದು ಸರ್. ಸಿಮೆಂಟ್ ಇದು? ಹಾಂ, ಇತ್ತೀಚಿನ ಹಾಕಿ ರಿಪೇರಿ ಮಾಡಿ. ಮೊದಲು ಸಿಮೆಂಟ್ ಇರಲಿಲ್ಲ, ಗಾರೆ ಅಂತ ಮಾಡ್ತಿದ್ರು, ಸುಣ್ಣ ಬೆಲ್ಲ ತಟ್ಟು ಇವನ್ನೆಲ್ಲ ಹಾಕಿ ಗಾರೆ. ಹಾಂ,
ನಮ್ಮ ಇದು ಈಗ ಅಲೋವೆರಾ ಅಂತಿರಲ್ಲ ಅವನು ಹಾಕ್ತಿದ್ರು ಹಿಂಗೆ ಅವ್ರದೇ ಹೌದು ಅವ್ರದೇ ಆದ ಒಂದು ರಸಾಯನ ಒಂದು ಮಿಶ್ರಣದ ಅವ್ರದ್ದು ಒಂದು ಇತ್ತು ಸೂತ್ರ ಇತ್ತು ಅವ್ರ ಕಡೆ ಅವ್ರದೇ ಒಂದು ಸೂತ್ರ ಅದನ್ನೆಲ್ಲ ಹಾಕಿ ಮಿಶ್ರಣ ಮಾಡಿ ಕೋಟೆ ಗೋಡೆಗಳನ್ನ ಕಲ್ಲಿನಿಂದ ಕಟ್ತಿದ್ರು. ಓ ಮೈ ಗಾಡ್, ಈ ಕಲ್ಲೆಲ್ಲ ಇಲ್ಲ ದೇಸಿ ಇವಾಗ ಸಿಗೋ ಕಲ್ಲುಗಳು? ಹೌದು, ಇಲ್ಲಿ ಇಲ್ಲಿ ಕಲ್ಲುಗಳೇ. ಕೆಂಪು ಕಲ್ಲುಗಳು ಇಲ್ಲಿ? ಹೌದು ಹೌದು ಹೌದು, ಇಲ್ಲಿ ಕಲ್ಲುಗಳೇ. ಸಮೀಪದ ಗುಡ್ಡದ ಕಲ್ಲುಗಳು. ಸಮೀಪ ಗುಡ್ಡದ ಕಲ್ಲುಗಳು. ಇದು ಸುತ್ತ ಇದೆಷ್ಟು? ಹೌದು, ಇಲ್ಲಿಂದ ಒಳಗೆ ಎಲ್ಲ ಕೋಟೆ. ಕೋಟೆನೆ ಕೋಟೆ ಅಂದ್ರೆ ನಾನು ಹೇಳೋದು, ಈಗ ಊರು ಆಚೆ ಬೆಳೆದಿದೆ ಕೋಟೆ ಆಚೆ. ನನಗನ್ಸುತ್ತೆ ಕೋಟೆ ಅಂದ್ರೆ ಅವಾಗ ಕೋಟೆ ಒಳಗೆ, ಕೋಟೆ ಒಳಗೆ ಊರಿಗೆ ಕೋಟೆ ಇದು ಇರ್ತಿತ್ತು. ಕೋಟೆ ಬರೀ ರಾಜಮಹಾರಾಜ ಅರಮನೆಗೆಲ್ಲ. ಓ ಮೈ ಗಾಡ್. ಅಂದ್ರೆ ಇದು ನೋಡ್ರಿ, ದಿಲ್ಲಿ ಒಳಗೆ ಸಂಸತ್ ಭವನ್ ಅಂತ ಐತಲ್ಲ, ಸಂಸತ್ ದಿಲ್ಲಿ ಅಂದ್ರೆ ಇಡೀ ದೇಶನ ಆಳ್ತಿತ್ತೆ ನಿಜ. ಆದ್ರೆ ಸಂಸತ್ ಭವನ ಅನ್ನುವಂಥದ್ದು ಆಡಳಿತದ ಕೇಂದ್ರ, ಕೇಂದ್ರ ಕಚೇರಿಗಳು. ಅದೇ ರೀತಿ ಈ ಕೋಟೆ, ಇದು ಕಿತ್ತೂರು, ಇದು ಊರು. ಹೊರಗೂ ಕೂಡ ಬೆಳೆದಿದ್ರು, ಆಡಳಿತದ ಮುಖ್ಯ ಕಚೇರಿ, ಮುಖ್ಯ ಎಲ್ಲ ಸಿಬ್ಬಂದಿ ಇರೋದು ಕೋಟೆ ಒಳಗಡೆನೆ. ರಾಜ ರಾಣಿ ಸಂಬಂಧಪಟ್ಟ ಮಂತ್ರಿಗಳು, ಸೇನಾಧಿಪತಿಗಳು ಮುಖ್ಯ ಅಂಗಗಳು. ಹೌದು, ಆಮೇಲೆ ಯಾರೇ ರಾಜರು ಯಾರೇ ವೈರಿದವರು ಬಂದ್ರು ಊರಿನ ಜನರನ್ನ ಅಟ್ಯಾಕ್ ಮಾಡ್ತಿದ್ದಿಲ್ಲ ಅವರು. ಓಹೋ, ಊರಿನ ಜನ ಇಲ್ಲ ಇಲ್ಲ, ಮೊದಲು ಅಟ್ಯಾಕ್ ಮಾಡೋದು ಇಲ್ಲೇ. ಯಾಕಂದ್ರೆ ಇದು ವಶ ಆತಂದ್ರೆ ಊರು ವಶ ಆದಂಗೆ. ಹೀಗಾಗಿ ಕೋಟೆ ನಾವು ಅಂತೀವಿ, ಓ ಕೋಟೆ ಒಳಗೆ ಮಾತ್ರ ಊರಿತ್ತು, ಭಾಳ ಚಿಕ್ಕದಿತ್ತು, ಹಾಗಲ್ಲ. ಹೊರಗನ ಊರು ದೊಡ್ಡದಿರ್ತೈತೆ, ಒಳಗೆ ಕೋಟೆ ಇರ್ತೈತೆ. ಸಾಧ್ಯದಷ್ಟು ಆಗಿನ ಪ್ರಮಾಣ ತಕ್ಕಾಗ ಅಲ್ಲಿ ಜನವಸತಿನೂ ಇರ್ತಾರೆ. ಆದ್ರೆ ಕೋಟೆಯ ಇದವರು ಅವ್ರೇನು ಪ್ರಮುಖವಾದ ಅಂಗ ಅದು, ಸೆಂಟರ್ ಸ್ಟಾಫ್. ಹೌದು, ಕೋಟೆಗೆ ಸೇವೆ ಕೊಡುವಂತ ಸಿಬ್ಬಂದಿ ಅದು ಎಲ್ಲ ಇರೋರು ಕೋಟೆ ಒಳಗಡೆ, ಕೋಟೆ ಜಾಗ. ಸಾಮಾನ್ಯ ಜನ ಎಲ್ಲ ಇದು ಕೋಟೆ ಹೊರಗಡೆ, ಏನು ವಿಶಾಲ ಪ್ರದೇಶದೊಳಗೆ ಜನರು ಬದುಕ್ತಿರ್ತಾರೆ, ಹಳ್ಳಿಗಳು. ಹೌದು ಅಂತ. ಹೌದು, ಎಸ್, ತುಂಬಾ ಚೆನ್ನಾಗಿದೆ ಸರ್. ಇದು ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮವ್ರು ಓಡಿರೋ ಜಾಗ ಇದು. ಹೌದು, ನಮ್ಮ ಮಲ್ಲಸರ್ಜ ದೊರೆ ಇದ್ದಂತ ಜಾಗ, ಸಂಗೊಳ್ಳಿ ರಾಯಣ್ಣ ಓಡಿರೋ ಪಥಗಳಿವೆಲ್ಲ. ಹೌದು, ಇದು ಕೋಟೆನ ಇದು ಹಿಂಗೆ ಇದೆಯಾ ಫುಲ್ ರೌಂಡ್ಗೆ ಒಳಗಿದೆ? ಇದೇ ಗುರು, ಇದು ಈ ನಡುವೆ ಅಯ್ಯಪ್ಪ ಸ್ವಾಮಿಗಳು ಶೆಡ್ ಹಾಕಿದ್ರಿ ಸರ್ ಇಲ್ಲಿ, ಅಯ್ಯಪ್ಪ ಸ್ವಾಮಿ ಶೆಡ್ಡಾ? ಹಾಂ ರೀ, ಅದನ್ನ ಒಂದು ಸ್ವಲ್ಪ ಮಂಟಪ ಮಾಡ್ರಿ, ಆ ಗುಡಿ ಅಲ್ಲಿ ಮ್ಯಾಲ್ ಕಟ್ಟಿರ್ರಿ ಅದನ್ ರೀ. ಹಾಂ, ಅದ ಸ್ಟಾಪ್ ಇಲ್ಲಿ ಬಂದ್ರೆ ನೋಡ್ರಿ, ಇವ್ರ ಬಗ್ಗೆ ಮಾಹಿತಿ ತಿಳ್ಕೊಡ್ರಿ. ಯಾರು ಇವರು? ಇವರ ಸಾಂಬೋಡ್ರಿ, ಇವ್ರ ಅಣ್ಣ, ಅವ್ರ ಮುಖಂಡ. ಅರಮನೆ ಎಲ್ಲಿದೆ? ಅರಮನೆ ಒಳಗಿದೆ. ಒಳಗಿದೆ, ಓಕೆ. ಆಫೀಸ್ ಗಿಫ್ಟ್ ಸಿಗ್ತಾರೆ. ಯಾವ್ರು ಸರ್ ನೀವು? ಎಲ್ಲಿ ಬರ್ತದ? ತಾಲೂಕು ಮಹಾರಾಷ್ಟ್ರ ಬಾರ್ಡರ್. ಓ, ಚೆನ್ನಮ್ಮ ಅವ್ರ ಊರು ನೋಡಕ್ ಬಂದ್ರಾ? ನೋಡ್ರ ಫುಲ್ಲು. ನಮ್ ಬೆಂಗಳೂರು, ಇವ್ರದ್ದು ಗದಗ. ನೀವು ನೋಡ್ಲಕ್ ಬಂದ್ರಿ? ಹ್ಞೂ ಸರ್, ಒಳ್ಳೇದು. ಮಕ್ಕಳೆಲ್ಲ ಕರ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರಿ. ಏ, ಇತಿಹಾಸ ನೋಡ್ಬೇಕು. ನೋಡಿ, ಇತಿಹಾಸ ನೋಡ್ಬೇಕು. ಚೆನ್ನಮ್ಮ ಯಾರಪ್ಪ? ಚೆನ್ನಮ್ಮ ಯಾರು? ಸಂಗೊಳ್ಳಿ ರಾಯಣ್ಣ. ಅಲ್ಲ, ಯಾರು ಆಕೆ? ಯಾರು? ರಾಣಿ. ರಾಣಿ ಚೆನ್ನಮ್ಮ. ಏನ್ ಮಾಡಿದ್ರು ಅವರು? ಕಿತ್ತೂರು ಸೇನೆ ಆಗಿದ್ರು. ಹೇಳಿ, ಜೋರಾಗಿ ಹೇಳು. ಕಿತ್ತೂರು ಸೇನೆ ಆಗಿದ್ರು. ಕಿತ್ತೂರು ಸೇನೆ ಆಗಿದ್ರು. ಓಕೆ. ರಾಣಿ ಚೆನ್ನಮ್ಮ ಈ ಕಿತ್ತೂರಿನ ಮಹಾರಾಣಿ, ಆಕೆ ರುದ್ರಮ್ಮ ರಾಣಿ ಮತ್ತು ರಾಣಿ ಚೆನ್ನಮ್ಮ ಇಬ್ರು ಮಲ್ಲಸರ್ಜನ ಮಡದಿಯರವರು. ರಾಣಿ ಚೆನ್ನಮ್ಮ ಈ ಕಿತ್ತೂರು ನಾಡಿನ ರಾಣಿ. ಇಲ್ಲ, ತವರಲ್ಲ, ಗಂಡನ ಊರು. ರಾಣಿ ಚೆನ್ನಮ್ಮಂದು ಗಂಡನ ಊರು ಇದು. ಆಕೆ ತವರು ಮನಿ ಕಾಕ್ತಿ. ಕಾಕ್ತಿ ಕಾಕ್ತಿ ಬೆಳಗಾವಿ. ಹಾಂ, ಈಗೆಲ್ಲ ಬೆಳಗಾವದಾಗ ಕೂಡಿತ್ತದ ಕಾಕ್ತಿ. ಹಾಂ, ಶೆಡ್ಬಾಳ್ದವ್ರು ಅಂದ್ರಲ್ಲ ನೀವು, ಎಲ್ಲ ಮರಾಠಿ ಮಿಕ್ಸ್ ಅಲ್ಲೇ, ಕನ್ನಡ ಮರಾಠಿ. ಹಾಂ, ಸ್ವಾಭಾವಿಕ. ಮರಾಠಿ ಬೋಲ್ತ ತುಮಿ? ಓ, ನಿಮಗೂ ಬರುತ್ತೆ ಮರಾಠಿ? ಹಾಂ, ಮತ್ತೆ ನಾವು ಹೇಳಿದಲ್ಲಿ ಕಾಕ್ತಾಗ ಹುಟ್ಟು ಬೆಳೆದವ್ರು ನಾವು, ಮತ್ತೆ ಮರಾಠಿ ಬರಲಿಲ್ಲ ಅಂದ್ರೆ ಹಂಗ ಬರ್ತೈತೆ. ಅಡ್ಡ, ಓಕೆ, ಹಾಗೆ ಹೋಗ್ಬರು. ತುಮಿ ಪಣ್ತಿತ್ತೆ ಮರಾಠಿ ಮಿಸೆಸ್? ಹ್ಞೂ, ಮಿಸೆಸ್. ಹೌದು, ಬರ್ರಿ ಹೋಗೋಣ ಸರ್. ಏನು ಜಾಗ ಅಥವಾ ಏನು ಸರ್ ಇದು ಕಟ್ಟಡ? ಇದು ಸಾಮಾನ್ಯವಾಗಿ ಎಲ್ಲ ಕೋಟೆಯೊಳಗೆ ಇಂಥ ಒಂದು ಬುರುಜು. ಬುರುಜು ಮಧ್ಯ, ಹಾಂ, ಕೋಟೆ ಮಧ್ಯೆ
ಮುಖ್ಯ ಬುರುಜು ಇರ್ತೈತಿ. ಈ ಮುಖ್ಯ ಬುರುಜಿನ ಮೇಲೆ ವಾರ್ಷಿಕ ಕಾರ್ಯಕ್ರಮಗಳು, ಈಗ ನೋಡಿ ಅಲ್ಲಿ ನಾವು ಕಾಣ್ತಾ ಇದ್ದೀವಿ ಧ್ವಜ, ಹಾ ಆ ಥರ ತನ್ನದೇ ಆದ ಧ್ವಜಗಳು ಪ್ರತಿಯೊಂದು ಸಂಸ್ಥಾನಕ್ಕೂ ಇದ್ದು ಆ ಥರದ ಧ್ವಜಾರೋಹಣ ಅದಕ್ಕೂ ಇದು ಬಳಕೆ. ಜೊತೆಗೆ ಏನಾದರೂ ಸಂದೇಶ ಜನರಿಗೆ ಕೊಡೋದಾಗಲಿ ತನ್ನ ಸೈನಿಕ ಕೊಡೋದಾಗಲಿ ಅವ್ರಿಗೆ ಇಲ್ಲೇ ಇದು ಏನು ನಗಾರಿ ಅದು ಒಂದು ಬಾರಿಸಿ ಎಲ್ಲರನ್ನು ಇಲ್ಲಿ ಕೂಡಿಸಿ ಇಲ್ಲಿ ಮ್ಯಾಲೆ ನಿಂತು ಆ ಸೇನಾಧಿಪತಿ ಆಗಲಿ ರಾಜರಾಗಲಿ ರಾಣಿಯರಾಗಲಿ ಅವ್ರನ್ನ ಕುರಿತು ಹೇಳ್ತಿದ್ರು ಏನು ಸಂದೇಶ ಕೊಡಬೇಕು ಮೇಲೆ ನಿಂತು ಕೊಡ್ತಿದ್ರು. ಎಲ್ಲರೂ ಕರೆಯೋಕೆ ಆಮೇಲೆ ಅಲ್ಲಿಂದ ಅವರು ಭಾಷಣ ಮಾಡ್ತಿದ್ರು. ಅವರು ಅವ್ರಿಗೆ ಏನು ಹೇಳಬೇಕಾಗಿದ್ದನ್ನ ಅವ್ರು ಹೇಳ್ತಿದ್ರು ಅಲ್ಲಿ ನಿಂತು. ಈಗ ಈಗ ನಂಗೆ ಸ್ಪೀಕರ್ ಅದು ಇರಲಿಲ್ಲಲ್ಲ, ಎತ್ತರ ಸ್ಥಾನದೊಳಗೆ ನಿಂತು ಆದೇಶ ಕೊಡ್ತಿದ್ರು, ಅನೌನ್ಸ್ ಕೊಡ್ತಿದ್ರು, ಅನೌನ್ಸ್ ಮಾಡ್ತಿದ್ರು ಆ ಉದ್ದೇಶಕ್ಕೆ. ಮತ್ತು ಧ್ವಜ ಪ್ರತಿ ವರ್ಷ ತಮ್ಮದು ತಮ್ಮ ನಾಡಿನ ಧ್ವಜ ತಮ್ಮ ಸಾರ್ವಭೌಮತ್ವದ ಒಂದು ಪ್ರತೀಕ ನಿರಂತರವಾಗಿ ಅದು ಅವರಲ್ಲಿ ಇದು ಬರಲಿ ಅಭಿಮಾನ ಬರಲಿ ಮತ್ತು ಸ್ವಾತಂತ್ರ್ಯದ ಇದು ಇರಲಿ ಅನ್ನುವಂಥ ಒಂದು ದ್ಯೋತಕವಾಗಿ ಆಚರಿಸಣೆಗೆ ಮಾಡಿದಂಥ ಒಂದು ಇದು ಕಟ್ಟಡ. ಇದು ಕಟ್ಟಡ ಬುರ್ಜು ಉಪ್ಲಿ ಬುರ್ಜು ಇದೆಯಲ್ಲ, ಉಪ್ಲಿ ಬುರ್ಜು ಉಪ್ಲಿ ಬುರ್ಜು ಬೇರೆ ಬೇರೆ ಬುರ್ಜು ಅಲ್ಲೇ ಉಪ್ಲಿ ಬುರ್ಜು ತೋಫಿಟ್ಟು ವೈರಿನ ಇದು ಸದ್ಬಡ್ಯಾಕೆ. ಆಮೇಲೆ ಕಾವಲುಗಾರರು ಒಂಥರ ಚೌಕಿದಾರ ಸಲಾಗಿ ಉಪಯೋಗ ಆಗ್ತಿದ್ದವು ಬುರ್ಜು. ಫುಲ್ ಪೂರ್ತಿ ಕೋಟೆ ಗೋಡೆ ಸುತ್ತರದ ಬುರ್ಜುಗಳು ಅವು ಚೌಕಿದಾರ ಬುರ್ಜುಗಳೇ ಅವು. ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೆ ಕೊಡಬೇಕು ಕಪ್ಪ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.